ಚಿತ್ರದುರ್ಗ ಮೂಲದ ರೇಣುಕ ಸ್ವಾಮಿ ಹತ್ಯೆ ಪ್ರಕರಣ ಪೊಲೀಸರ ತನಿಖೆ ವೇಳೆ ಹೊಸ ವಿಚಾರ ಬೆಳಕಿಗೆ ಬಂದಿದೆ. ರೇಣುಕ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದ ಆರೋಪಿಗಳು ಎಲೆಕ್ಟ್ರಿಕ್ ಮೆಗ್ಗರ್ ಡಿವೈಸ್ ಬಳಸಿ ಕರೆಂಟ್ ಶಾಕ್ ಕೊಡಲಾಗಿದೆ. ಎಲೆಕ್ಟ್ರಿಕ್ ಮೆಗ್ಗರ್ ಡಿವೈಸ್ ಎಲ್ಲಿದೆ ಅಂತ ಶೋಧ ಕಾರ್ಯ ನಡೆಸಿದ್ದಾರೆ ಪೊಲೀಸರು. ಎಫ್ಐ ನಂದೀಶ್ ಮತ್ತು ಇನ್ನೊಬ್ಬ ಆರೋಪಿಯ ವಿಚಾರಣೆ ನಡೀತಾ ಇದೆ. ನಿಗೂಢ ಸ್ಥಳದಲ್ಲಿ ಮೆಗ್ಗರ್ ಡಿವೈಸ್ ಬಿಸಾಡಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಮೊದಲೇ ಬ್ಲರ್ ಮಾಡಿ ರೇಣುಕಾ ಸ್ವಾಮಿಯ ಡೆಡ್ ಬಾಡಿ ಏನಿದೆಯಲ್ಲ, ಆ ಎಲ್ಲ ಮೀಡಿಯಾಗಳಲ್ಲಿ ನೀವು ನೋಡ್ತಾ ಇರಬಹುದು, ಯಾವುದೇ ನ್ಯೂಸ್ ಚಾನೆಲ್ಗಳಲ್ಲೂ ಸಹ ಅದನ್ನ ಬ್ಲರ್ ಮಾಡಿ ತೋರಿಸಿದ್ದಾರೆ. ಮೃತದೇಹವನ್ನ ಬ್ಲರ್ ಮಾಡಿ ತೋರಿಸಿದ್ರೇನೆ ಹೆದರಿಕೆ ಆಗ್ಬಿಡುತ್ತೆ. ಅಂಥ ಬಾಡಿ ಅಂದರೆ ಅಷ್ಟು ಕ್ರೂರವಾಗಿ ಸಾಯಿಸಿರುವಂಥದ್ದು, ಅಷ್ಟು ಕ್ರೂರವಾಗಿ ಕೊಲೆ ಮಾಡಿರುವಂಥದ್ದು ನಾವು ಆಗಲೇ ನೋಡಿದ್ದೇವೆ. ಹೇಗೆ ಹೊಡೆದಿದ್ದಾರೆ ಅಂತಂದರೆ ಬೆನ್ನಿಗೆ ರಾಡ್ನಿಂದ ಹೊಡೆದಿರಬಹುದು ಅನ್ನುವ ಶಂಕೆ, ಇನ್ನು ಮರ್ಮಾಂಗಕ್ಕೂ ಸಹ ಒದ್ದಿದ್ದಾರೆ ಅನ್ನುವಂತಹ ಮಾತು, ಜೊತೆಗೆ ಎದೆಯ ಭಾಗದಲ್ಲಿ ಮುಖ ಒಸಡೆ ಹಲ್ಲುಗಳು ಹೊರಗೆ ಬೀಳಬೇಕು ಆ ರೇಂಜ್ಗೆ ಹೊಡೆದಾಟ ನಡೆದಿದೆ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಇನ್ನಷ್ಟು ತಿರುವು ಅಂತ ಹೇಳ್ಬಹುದು. ಇಷ್ಟೆಲ್ಲ ಆಗಿದ್ದೇ ಒಂದು ರೀತಿಯ ಕ್ರೌರ್ಯ ಅಂದ ಮೇಲೆ ಈಗ ಇನ್ನೊಂದು ವಿಚಾರ ಬೆಳಕಿಗೆ ಬಂದಿದೆ. ಅದೇನಪ್ಪ ಅಂತಂದ್ರೆ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಆರೋಪಿಗಳು. ಎಲೆಕ್ಟ್ರಿಕ್ ಮೆಗ್ಗರ್ ಡಿವೈಸ್ ಇದನ್ನ ಬಳಸಿ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿಗೆ. ಆದ್ರೆ ಈ ಎಲೆಕ್ಟ್ರಿಕ್ ಮೆಗ್ಗರ್ ಡಿವೈಸ್ ಎಲ್ಲಿದೆ ಗೊತ್ತಿಲ್ಲ. ಹಾಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಎಫ್ಐ ನಂದೀಶ್, ಎಫ್ಐ ಆರೋಪಿ ನಂದೀಶ್ ಹಾಗೂ ಇನ್ನೊಬ್ಬ ಆರೋಪಿಯ ವಿಚಾರಣೆ ಕೂಡ ನಡೆಸ್ತಿದ್ದಾರೆ. ಇಬ್ಬರ ಆರೋಪಿಗಳ ಜೊತೆ ವಿಚಾರಣೆ ನಡೆಸ್ತಿದ್ದಾರೆ. ಯಾಕಂತಂದ್ರೆ ಈ ಎಲೆಕ್ಟ್ರಿಕ್ ಮೆಗ್ಗರ್ ಡಿವೈಸ್ ಅನ್ನ ಬಳಸಿ ಎಲ್ಲೋ ಒಂದು ಕಡೆ ಬಿಸಾಡ್ಬಿಟ್ಟಿದ್ದಾರೆ, ಎಸೆದು ಬಿಟ್ಟಿದ್ದಾರೆ, ನಿಗೂಢ ಸ್ಥಳದಲ್ಲಿ ಎಸೆದು ಬಿಟ್ಟಿದ್ದಾರೆ. ಹಾಗಾಗಿ ಆ ಡಿವೈಸ್ ಕೂಡ ಶೋಧ ಮಾಡಲಿಕ್ಕೆ ಈಗ ಪೊಲೀಸರು ಸಿದ್ಧರಾಗಿದ್ದಾರೆ. ನಿಗೂಢ ಸ್ಥಳದಲ್ಲಿ ಮೆಗ್ಗರ್ ಡಿವೈಸ್ ಬಿಸಾಡಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗೆ ಪೊಲೀಸರು ಈ ಮೆಗ್ಗರ್ ಡಿವೈಸ್ ಎಲ್ಲಿದೆ ಅಂತ ಹೇಳಿ ಶೋಧವನ್ನ ಮಾಡ್ತಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಿದ್ದೀರಿ, ನಂದೀಶ್ ಎಫ್ಐ ಆರೋಪಿ ಮತ್ತೆ ಇನ್ನೊಬ್ಬ ಆರೋಪಿಯ ಜೊತೆಗೆ ಇನ್ನಷ್ಟು ಪೊಲೀಸರು ವಿಚಾರಣೆಯನ್ನ ನಡೆಸ್ತಿದ್ದಾರೆ. ಮೆಗ್ಗರ್ ಡಿವೈಸ್ ಎಲೆಕ್ಟ್ರಿಕ್ ಶಾಕ್ ನೀಡಿರುವಂತಹ ಈ ಡಿವೈಸ್ ಎಲ್ಲಿದೆ ಅನ್ನುವ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಏನಾಗಲಿದೆ ಮುಂದೆ ಗೊತ್ತಾಗಲಿದೆ, ಕಾದು ನೋಡ್ಬೇಕು. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ, ಚಿತ್ರದುರ್ಗದ ರಘು ನಿವಾಸದಲ್ಲಿ ಪೊಲೀಸರ ಶೋಧ. ರಘು ನಿವಾಸಕ್ಕೆ ಪೊಲೀಸರ ತೀವ್ರ ಶೋಧ. ಯಾಕೆ ರೇಣುಕಾ ಸ್ವಾಮಿ ಧರಿಸಿದ್ದ ಸರ ಉಂಗುರ ತಂದಿದ್ದ ರಘು ಆಭರಣಗಳನ್ನ ಗಿರ್ವಿ ಇಟ್ಟಿದ್ದಾರೆ ಎಂದು ಮಾಹಿತಿ ದೊರೆತಿದೆ. ಆಭರಣಗಳನ್ನ ಪೊಲೀಸರು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಕಿಡ್ನಾಪ್ ಮಾಡಿ ಒಯ್ಯಲಾಗಿತ್ತು ರೇಣುಕಾ ಸ್ವಾಮಿ ಅವರನ್ನ. ಅವರು ಹಾಕಿರುವಂತಹ ಉಂಗುರ, ಧರಿಸಿದ್ದ ಸರ ಉಂಗುರ, ಇದನ್ನ ರಘು ಅವರು ತಮ್ಮ ಮನೆಯಲ್ಲಿ ತಂದು ಗಿರವಿ ಏನೋ ಇಟ್ಟಿದ್ದಾರಂತೆ. ಹಾಗಾಗಿ ಈಗ ಆಭರಣಗಳನ್ನು ಸಹ ಪೊಲೀಸರು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಜೂನ್ 11 ಈ ಸುದ್ದಿ ಬಹಳಷ್ಟು ವ್ಯಾಪಕವಾಗಿ ಪ್ರಸಾರ ಮಾಡ್ತಿರುವಂಥದ್ದು, ಇದರಲ್ಲಿ ಹಲವಾರು ಬೆಳವಣಿಗೆಗಳು ತಿರುವುಗಳು ನಾವು ನೋಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಕಿಡ್ನಾಪ್ ಮಾಡಿರುವಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಧರಿಸಿರುವಂತಹ ಉಂಗುರ, ಸರ ರಘು, ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ರಾಘವೇಂದ್ರ ಆರೋಪಿ, A4 ಆರೋಪಿ ರಾಘವೇಂದ್ರ, ಇದನ್ನ ಮನೆಗೆ ತಂದು ಮತ್ತೇನೋ ಗಿರ್ವಿ ಇಡ್ತಾರಂತೆ. ಸೊ ಹಾಗಾಗಿ ಈಗ ಪೊಲೀಸರು ಆ ಸರ ಮತ್ತು ಉಂಗುರ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆಭರಣಗಳನ್ನ ಪೊಲೀಸರು ವಶಕ್ಕೆ ಪಡೆಯಲಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರೇಶ್ ಫೋನಿನ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ವೀರೇಶ್, ಈಗ ರಾಘವೇಂದ್ರ ಅವರು A4 ಆರೋಪಿ, ರೇಣುಕಾ ಸ್ವಾಮಿ ಧರಿಸಿದ್ದ ಸರ ಉಂಗುರ ತಂದಿದ್ರು, ಗಿರ್ವಿ ಇಟ್ಟಿದ್ದಾರೆ, ಜೊತೆಗೆ ಈಗ ಪೊಲೀಸರು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಏನ್ ಅಪ್ಡೇಟ್ಸ್ ಇದೆ ವೀರೇಶ್?
ಏನು ಈಗಾಗಲೇ ಚಿತ್ರದುರ್ಗದ ಮೂಲದ ವೆಂಕಟಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತಷ್ಟು ಪೊಲೀಸರು ತನಿಖೆಯನ್ನ ಚುರುಕುಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿರುವಂತದ್ದು. ಈ ವೇಳೆ ನ್ಯಾಯಾಧೀಶರು ವಿಶ್ವಾಸ ಅವರು ಮತ್ತೆ 5 ದಿನಗಳ ತಡೆಗೆ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಏನೋ ತನಿಖೆಯನ್ನ ಚುರುಕುಗೊಳಿಸಿದ ಪೊಲೀಸರು ಇನ್ನಷ್ಟು ಸಾಕ್ಷಿಗಳಿಗಾಗಿ ಈಗಾಗಲೇ ಬಲೆ ಬೀಸಿದ್ದಾರೆ. ಈಗಾಗಲೇ ಏನು ಅಂತಂದ್ರೆ ಆರೋಪಿಗೆ ಬಸ್ಸಿದ ಬಟ್ಟೆಗಾಗಿ ಅವರು ಶೋಧವನ್ನ ನಡೆಸಿದ್ದಾರೆ. ಜೊತೆಗೆ ಹಲ್ಲೆ ವೇಳೆ ನಡೆದಂತ ರಕ್ತದ ಸಲೆಗಳ ಪತ್ತೆಗಾಗಿ ಅವರು ಈಗಾಗಲೇ ಹುಡುಕಾಟವನ್ನ ನಡೆಸಿ ಆರೋಪಿಗಳ ಮನೆಯಲ್ಲಿ ಕೂಡ ಒಂದು ಶೋಧವನ್ನು ನಡೆಸಿದ್ದಾರೆ. ಜೊತೆಗೆ ಇನ್ನೊಂದು ಏನಂತಂದ್ರೆ ಈಗಾಗಲೇ ಏನು ಚಿತ್ರದುರ್ಗ ಮೂಲದ ನಿವಾಸಿಯಾದ ರಘು ಅವರ ಒಂದು ಮನೆಯಲ್ಲೂ ಕೂಡ ಒಂದು ಶೋಧವನ್ನ ಪೊಲೀಸರು ನಡೆಸಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಏನಂತಂದ್ರೆ ರೇಣುಕಾಸ್ವಾಮಿ ಧರಿಸಿದ್ದ ಸರ ಹಾಗೂ ಉಂಗುರವನ್ನ ಅವರು ತಂದು ಗಿರಿವಿ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಮೇರೆಗೆ ಈಗಾಗಲೇ ರಘು ಅವರ ನಿವಾಸದಲ್ಲಿ ಅವರು ಶೋಧವನ್ನ ನಡೆಸಿದ್ದಾರೆ. ಜೊತೆಗೆ ಈಗಾಗಲೇ ಏನು ರೇಣುಕಾಸ್ವಾಮಿಗೆ ಈ ಹಿಂದೆ ಸಾಕಷ್ಟು ಚಿತ್ರಹಿಂಸೆಯನ್ನ ನೀಡಿ ಅವರು ಕೊಲೆಯನ್ನ ನೀಡಿದ್ದಾರೆ ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಎಲ್ಲಾ ತರಹದ ಏನು ಕೊಲೆಗೆ ಉಪಯೋಗಿಸಿದಂತ ವಸ್ತುಗಳನ್ನಾಗಲಿ ಇತರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವುದಕ್ಕೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಜೊತೆಗೆ ಈ ತನಿಖೆಯನ್ನು ಕೂಡ ಸಾಕಷ್ಟು ಗಂಭೀರವಾಗಿ ಪೊಲೀಸರು ಈಗಾಗಲೇ ತೆಗೆದುಕೊಂಡು ಎಲ್ಲಾ ರೀತಿಯನ್ನು ಕೂಡ ಸಾಕ್ಷಿಗಳಿಗಾಗಿ ಅವರು ಬಲೆ ಬೀಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ರಘು ಅವ್ರ ಮನೆಯಲ್ಲಿ ಏನಾದ್ರೂ ಮತ್ತೆ ಏನಾದ್ರೂ ಸಂಶಯಾಸ್ಪದ ವಸ್ತುಗಳು ಏನಾದ್ರೂ ಸಿಕ್ಕಿದ್ಯಾ ವೀರೇಶ್? ಮಾಹಿತಿ ಏನಾದ್ರೂ ಲಭ್ಯವಾಗ್ತಾ ಇದೆಯಾ? ಈಗಾಗಲೇ ಏನಂತಂದ್ರೆ ಈ ವಿಚಾರವಾಗಿ ಪೊಲೀಸರು ಕೂಲಂಕುಷವಾಗಿ ತನಿಖೆಯನ್ನ ನಡೆಸಿರುವಂತದ್ದು. ಹಾಗಾಗಿ ತನಿಖೆಯ ಬಳಿಕ ಅಲ್ಲಿ ಯಾವೆಲ್ಲ ವಸ್ತುಗಳು ಸಿಕ್ಕಿದೆ, ಅದರ ಬಗ್ಗೆ ಯಾರು ಕೊಲೆ ಪ್ರಕರಣದಲ್ಲಿ ಇನ್ನೂ ಹೆಚ್ಚು ಆರೋಪಿಗಳು ಇದ್ದಾರೆ ಅನ್ನೋದು ಕೂಡ ಒಂದು ಪೊಲೀಸರ ಒಂದು ತನಿಖೆ ಮುಗಿದ ನಂತರ ಗೊತ್ತಾಗಲಿದೆ. ಧನ್ಯವಾದಗಳು ವೀರೇಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ರಘು ನಿವಾಸಕ್ಕೆ ಇದೀಗ ಪೊಲೀಸರ ತೀವ್ರ ಶೋಧ ನಡೆಸುತ್ತಿರುವಂತದ್ದು. ರೇಣುಕಾಸ್ವಾಮಿ ಧರಿಸಿದ್ದ ಸರ ಉಂಗುರ ತಂದಿದ್ದ ರಘು ಈಗ ಆಭರಣಗಳನ್ನ ಕಿರುವಿ ಇಟ್ಟಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇರೋದ್ರಿಂದ ಈಗ ಪೊಲೀಸರು ಅದೇ ಆಭರಣಗಳನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ.